ಡಿ ಕೆ ಶಿವಕುಮಾರ್ ವಿರುದ್ಧ ಈಗಾಗಲೇ ಬಿಜೆಪಿ ಎಲ್ಲರೂ ಕೂಡ ಕಿಡಿಕಾರ್ತಿದ್ದಾರೆ. ಸೊ ಅವರ ಹೇಳಿಕೆಯನ್ನು ಸಿದ್ದರಾಮಯ್ಯ ಅವರು ಸಮರ್ಥಿಸಿಕೊಳ್ಳೋ ರೀತಿಯಲ್ಲಿ ಮಾತನಾಡಿದ್ರು. ಹಂಗಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ತಿರುಗೇಟು ಕೊಡೋ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಏನು ಹೇಳಿಕೆ ಕೊಟ್ಟಿದ್ದಾರೆ ಫಸ್ಟ್ ಅದನ್ನ ಗಮನದಲ್ಲಿ ಇಟ್ಕೊಂಡು ಇವರು ಹೇಳಿಕೆ ಕೊಟ್ಟರೆ ಒಳ್ಳೆಯದು ಅನ್ಸುತ್ತೆ. ಮಂಗಳೂರು ಸ್ಫೋಟ ಅದೊಂದು ಆಕಸ್ಮಿಕ ಘಟನೆ ಅಂತ ಅವರು ಹೇಳ್ತಾರೆ. ಸೊ ಅಂತ ಹೇಳಿ ಮುಖ್ಯಮಂತ್ರಿಗಳು ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಅವರ ವಿರುದ್ಧ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರಲ್ಲ, ಅದೊಂದು ಆಕಸ್ಮಿಕ ಘಟನೆ, ಪ್ರೆಷರ್ ಕುಕ್ಕರಲ್ಲೇ ಆಗಿದೆ ಅನ್ನೋದು. ಅವರು ಸಿದ್ದರಾಮಯ್ಯವ್ರಿಗೆ ಇಷ್ಟೇ ಹೇಳ್ಬಯಸ್ತೀನಿ, ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಪೂರ್ಣ ಪಾಠವನ್ನು ಅವರು ನೋಡಿಕೊಂಡು ಓದಿಕೊಂಡು ಆಮೇಲೆ ಪ್ರತಿಕ್ರಿಯೆ ಮಾಡಿದರೆ ಅವರ ಸ್ಥಾನಕ್ಕೆ ಘನತೆ ಸಿಗುತ್ತೆ. ಅಲ್ಲ, ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರಲ್ಲ, ಅದೊಂದು ಆಕಸ್ಮಿಕ ಘಟನೆ, ಪ್ರೆಷರ್ ಕುಕ್ಕರಲ್ಲೇ ಆಗಿದೆ ಅನ್ನೋದು. ಅವರು ಸಿದ್ದರಾಮಯ್ಯವ್ರಿಗೆ ಇಷ್ಟೇ ಹೇಳ್ಬಯಸ್ತೀನಿ, ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಪೂರ್ಣ ಪಾಠವನ್ನು ಅವರು ನೋಡಿಕೊಂಡು ಓದಿಕೊಂಡು ಆಮೇಲೆ ಪ್ರತಿಕ್ರಿಯೆ ಮಾಡಿದರೆ ಅವರ ಸ್ಥಾನಕ್ಕೆ ಘನತೆ ಸಿಗುತ್ತೆ. ಬಿಜೆಪಿಯವರು ಅವ್ರಿಗೆ ಬೇಕಾಗಿರೋದು ಇಂಥವೇ ಅಲ್ಲ. ಅಧ್ಯಕ್ಷರು ಏನು ಹೇಳಿದ್ದಾರೆ, ಅವರು ಆ ಕುಕ್ಕರ್ ಬ್ಲಾಸ್ಟರ್ ಇದೆಯಲ್ಲ ಅದನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ, ರಾಜಕೀಯಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೇ. ಅದಕ್ಕೆ ಟೆರರಿಸಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾರಾ? ಹೇಳಿದ್ದಾರೆ ಅಂದರೆ ಹೆಂಗೆ? ಬಿಜೆಪಿಯವರು ಅದನ್ನು ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಇಂಟರ್ಪ್ರಿಟ್ ಮಾಡಿ ಜನಗಳ ಮುಂದೆ ತಪ್ಪು ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರಲ್ಲ, ಅದೊಂದು ಆಕಸ್ಮಿಕ ಘಟನೆ, ಪ್ರೆಷರ್ ಕುಕ್ಕರಲ್ಲೇ ಆಗಿದೆ ಅನ್ನೋದು. ಅವರು ಸಿದ್ದರಾಮಯ್ಯವ್ರಿಗೆ ಇಷ್ಟೇ ಹೇಳ್ಬಯಸ್ತೀನಿ, ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಪೂರ್ಣ ಪಾಠವನ್ನು ಅವರು ನೋಡಿಕೊಂಡು ಓದಿಕೊಂಡು ಆಮೇಲೆ ಪ್ರತಿಕ್ರಿಯೆ ಮಾಡಿದರೆ ಅವರ ಸ್ಥಾನಕ್ಕೆ ಘನತೆ ಸಿಗುತ್ತೆ. ಇನ್ನು ಈ ವಿಚಾರ ಇದು ಎಲೆಕ್ಷನ್ ಮುಗಿಯೋ ತನಕ ಕ್ಯಾರಿ ಆಗುತ್ತೆ ಅನ್ಸುತ್ತೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಈಗಾಗಲೇ ಬಿಜೆಪಿಗರು ಅದನ್ನೇ ಬಲವಾಗಿ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ.